ಇದಕ್ಕಿಂತ ತೀರಾ ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಏನಂದ್ರೆ ಒಂದು ಇಂಪ್ಲಾಂಟ್ ಅಂತ ಹೇಳ್ತೀವಿ. ಈ ಇಂಪ್ಲಾಂಟು ಒಂದು ಸ್ಕ್ರೂ ಹೋಗಿರೋ ಜಾಗದಲ್ಲಿ ಒಂದು ಸ್ಕ್ರೂ ಹಾಕ್ಬಿಟ್ಟು ನಂತರ ಅದ್ರ ಮೇಲೆ ಒಂದು ಕ್ಯಾಪ್ ಹಾಕ್ತೀವಿ. ಸೊ ಇದು ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟು. ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಹಲ್ಲು ಕೂಡ ಬರುತ್ತೆ, ಪೇಷಂಟ್ಗೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿ ಹೊಂದುತ್ತೆ. ಸೊ ಇದು ಅಡ್ವಾನ್ಸ್ ಆಗಿರೋ ಇಂಪ್ಲಾಂಟ್ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಅಲೈನರ್ಸ್ ಅಂತ ಇದೆ. ಅಲೈನರ್ ಅನ್ನೋ ಟ್ರೀಟ್ಮೆಂಟಲ್ಲಿ ನಾವು ಪೇಷಂಟ್ಗೆ ಥಿನ್ ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ಟ್ರೇಯನ್ನು ಕೊಡ್ತೀವಿ. ಸೊ ಆ ಟ್ರೇ ಹಾಕೊಂಡು ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ತುಂಬ ಜನರಿಗೆ ಪ್ರೊಫೆಷನ್ ಆಗ್ಬೋದು, ಎಲ್ಲಿ ಅವ್ರು ಫಿಕ್ಸ್ಕೊಳ್ಳೋಕ್ಕಾಗಲ್ಲ ಟ್ರೀಟ್ಮೆಂಟ್ ನಡೆಸ್ತಾ ಇದೆ ಅಂತ, ಅಥವಾ ಅವ್ರ ಮದುವೆ ಕೂಡ ಫಿಕ್ಸ್ ಆಗಿರ್ಬೋದು, ಅಂಥ ಜನರಿಗೆ ನಾವು ಅಡ್ವಾನ್ಸ್ ಆಗಿರೋ ಅಲೈನರ್ ಟ್ರೀಟ್ಮೆಂಟನ್ನು ತೋರಿಸ್ಬೋದು. ಇದಕ್ಕಿಂತ ಒಂದು ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಇದೆ, ಅದನ್ನು ನಾವು ಸ್ಮೈಲ್ ಡಿಸೈನ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಹಲ್ಲು, ಸೈಜು, ಶೇಪು ಮತ್ತು ಕಲರ್ ಈ ಮೂರು ಸಮಸ್ಯೆಗಳನ್ನು ನಾವು ಸರಿಪಡಿಸ್ಬೋದು. ಸೊ ಇದು ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಇರೋದ್ರಿಂದ ಹಲ್ಲು ಕೂಡ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ಈ ಟ್ರೀಟ್ಮೆಂಟು ನಮ್ಮ ಪಾರ್ಲರಲ್ಲಿ ಕ್ಲಿನಿಕ್ಸಲ್ಲೆಲ್ಲ ನಡೀತಾ ಇದೆ. ಈಗೀಗ ಸಾಮಾನ್ಯ ಜನರಿಗೆ ತುಂಬ ಸ್ಟ್ರೆಸ್ ಇರೋದ್ರಿಂದ ಅಥವಾ ಅವ್ರ ವರ್ಕ್ ಪ್ರೆಷರಿಂದ ತೀರಾ ಹೇರ್ ಲಾಸ್ ಪ್ರಾಬ್ಲಮ್ಸು, ಕೂದಲಲ್ಲಿ ತುಂಬ ಡ್ಯಾಂಡ್ರಫು ಅಥವಾ ಹೇರ್ ಥಿನ್ನಿಂಗ್ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಸೊ ಇಂಥ ಕೂದಲಿನ ಸಮಸ್ಯೆ ತುಂಬ ಸಾಮಾನ್ಯವಾಗಿರೋದ್ರಿಂದ ನಾವು ಹೇರ್ ಟ್ರೀಟ್ಮೆಂಟ್ಸ್ ಕೂಡ ಪಾರ್ಲರ್ ಡೆಂಟಲ್ನಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತೀವಂದರೆ ಪೇಷಂಟ್ ಕೂದಲನ್ನ ಹಿಂಭಾಗದಲ್ಲಿರೋ ಕೂದಲನ್ನ ತಗೊಂಡು ಮುಂಭಾಗದಲ್ಲಿ ನಾವು ಇಂಪ್ಲಾಂಟ್ ಮಾಡ್ತೀವಿ. ಇದನ್ನು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟು ಹೇಳ್ತೀವಿ. ಸೊ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟಿಂದ ಪೇಷಂಟ್ಸ್ಗೆ ಹೋಗಿರೋ ಉದುರೋಗಿರೋ ಕೂದಲೆಲ್ಲ ತಿರ್ಗಾ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಟ್ರೀಟ್ಮೆಂಟ್ ಯಾವ ಥರ ಅಂದರೆ ತೀರಾ ಜನರಿಗೆ ಹೇರ್ ಅಂದರೆ ಕೂದಲು ಇರೋದೇ ಇಲ್ಲ. ಸೊ ಅಂಥ ಪೇಷಂಟ್ಸ್ಗೆ ನಾವು ಹೇರ್ ಸಿಸ್ಟಮ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಲ್ಲಿ ಹೇರ್ ಪ್ಯಾಚ್ ಕೂಡ ನಾವು ಹಾಕೋದು. ಸೊ ಈ ಹೇರ್ ಪ್ಯಾಚ್ ಟ್ರೀಟ್ಮೆಂಟಿಂದ ನೋಡೋಕ್ಕೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಮತ್ತು ಪೇಷಂಟ್ಸ್ಗೆ ಇನ್ನೂ ಕಾನ್ಫಿಡೆನ್ಸು ಬರುತ್ತೆ. ಈಸಿ EMI ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಒಂದೇ ಸಲ ಎಲ್ಲ ಅಮೌಂಟು ಪೇ ಮಾಡೋ ಅವಶ್ಯಕತೆ ಇರಲ್ಲ. ತಿಂಗಳ ತಿಂಗಳ ನೀವು ಇನ್ಸ್ಟಾಲ್ಮೆಂಟ್ ಬೇಸಿಸ್ನಲ್ಲಿ ಈ ಪೇಮೆಂಟನ್ನು ಮಾಡ್ಬೋದು. ಸೊ ದಟ್ ನಿಮಗೂ ತುಂಬ ಬರ್ಡನ್ ಆಗದೇ ಇರುತ್ತೆ. ನಂತರ ನಾವು ಪಾರ್ಥರಂಕಿ ಕ್ಲಿನಿಕ್ಸು ಆಗಲೇ ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಈಗ ಚೆನ್ನೈನಲ್ಲೂ ಕೂಡ ನಾವು ಸುಮಾರು ಕ್ಲಿನಿಕ್ಸನ್ನು ಓಪನ್ ಮಾಡಿದ್ದೀವಿ. ಸೊ ಈ ಕ್ಲಿನಿಕ್ಸ್ನಲ್ಲೆಲ್ಲ ನಿಮಗೆ ಏನೇ ತೊಂದರೆ ಇದ್ದರೂ ನೀವು ಮುಂದೆ ತೋರಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಪಡೆಯಬಹುದು. ಮತ್ತು ನಾವು ಎಲ್ಲ ಡಾಕ್ಟರ್ಸು ಇಲ್ಲಿ